ನಮಸ್ತೆ ಸ್ನೇಹಿತರೆ, ಇವತ್ತಿನ ರೆಸಿಪಿ ಆ್ಯಪಲ್ ಮಿಲ್ಕ್ ಶೇಕ್. ಬನ್ನಿ ನೋಡೋಣ ಹೇಗೆ ಮಾಡೋದು. ಆ್ಯಪಲ್ ಮಿಲ್ಕ್ ಶೇಕಿಗೆ ಬೇಕಾಗಿರೋ ಸಾಮಗ್ರಿಗಳಿವು, ಒಂದೊಂದನ್ನೇ ನೋಡೋಣ. ಮೊದಲಿಗೆ ಒಂದು ಆ್ಯಪಲನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಾಲು, ಸಕ್ಕರೆ ಪುಡಿ, ನೆನೆಸಿಟ್ಟಿರೋ ಬಾದಾಮಿ, ಏಲಕ್ಕಿ ಪೌಡರ್ ಮತ್ತು ಐಸ್ ಕ್ಯೂಬ್ ಬೇಕಾಗುತ್ತೆ. ಇದಕ್ಕೆ ಒಂದು 4-5 ಐಸ್ ಕ್ಯೂಬ್. ಈಗ ಇದೆಲ್ಲವನ್ನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಆ್ಯಪಲ್ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಆ್ಯಪಲ್ ಇದೆ, ಇದರಲ್ಲಿ 2 ಗ್ಲಾಸ್ ಆ್ಯಪಲ್ ಮಿಲ್ಕ್ ಶೇಕ್ ಆಗುತ್ತೆ. ನಂತರ ಇದಕ್ಕೆ 4-5 ಬಾದಾಮಿ ಹಾಕ್ಕೊಳ್ಬೇಕು. ನಂತರ ಸಕ್ಕರೆನ ಪುಡಿ ಮಾಡಿರೋದಿದು, ಒಂದು 3-4 ಚಮಚ ಸಕ್ಕರೆ ಪುಡಿ ಹಾಕ್ಕೊಳ್ಬೇಕು. ನಮ್ಮ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಸಕ್ಕರೆ ಪೌಡರ್ ಹಾಕಿದ್ದೀನಿ. ನಂತರ ಇದಕ್ಕೆ 1/4 ಚಮಚ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನಂತರ ಒಂದು 3-4 ಪೀಸ್ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಯಾವ ಥರ ಆಗ್ತಾಯಿದೆ, ತಿಕ್ಕಾಗಿರುತ್ತಿದ್ದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಆ್ಯಪಲ್ ಮಿಲ್ಕ್ ಶೇಕ್. ರೆಡಿಯಾಯಿತು. ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಟೇಸ್ಟಿಯಾಗಿ ಇರುತ್ತೆ ಅದೇ ಥರ ಬಂದಿದೆ. ಲಾಸ್ಟಲ್ಲಿ ಒಂದು ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಮನೆಯಲ್ಲೇ ಸಿಂಪಲ್ಲಾಗಿ. ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.